ಏರ್ಪೋರ್ಟ್ ನಲ್ಲಿ ಟರ್ಮಿನಲ್ 2 ಕತನ ಕಾರ್ಯವನ್ನ ಆರಂಭ ಮಾಡಿದೆ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಈ ಹಿನ್ನೆಲೆಯಲ್ಲಿ ಸಂಭ್ರಮ ಇವತ್ತು ಮನೆ ಮಾಡಿತು ಟರ್ಮಿನಲ್ 2 ನಲ್ಲಿ ಅಂತಾರಾಷ್ಟ್ರೀಯ ವಿಮಾನಗಳ ಹಾರಾಟ ಶುರುವಾಗಿದೆ ಸೌದಿ ಏರ್ವೇಸ್ ನ ಮೊದಲ ವಿಮಾನ ಇವತ್ತು ವಿಮಾನ ಟರ್ಮಿನಲ್ 2 ನಲ್ಲಿ ಲ್ಯಾಂಡ್ ಆಯಿತು ಟರ್ಮಿನಲ್ 2 ನಲ್ಲಿ ಮೊದಲ ಬಾರಿಗೆ ಅದೇ ವಿಮಾನ ಟೇಕ್ ಆಫ್ ಆಯಿತು ಇತ್ತೀಚೆಗೆ ಪ್ರಧಾನಿ ಮೋದಿ ಉದ್ಘಾಟನೆ ಮಾಡಿದ್ರು ಈ ಟರ್ಮಿನಲ್ ನ 12000 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿತ್ತು ಈ ಟರ್ಮಿನಲ್ 2 ಈ ಕುರಿತು ನಮ್ಮ ಪ್ರತಿನಿಧಿ ರಾಮಾಂಚನಿಗ ಏರ್ಪೋರ್ಟ್ ಅಧಿಕಾರಿಗಳ ಜೊತೆ ಚಿಟ್ಚಾಟ್ ನಡೆಸಿದ್ದಾರೆ ಏನು ಹೇಳಿದ್ದಾರೆ ಅವರು ಬನ್ನಿ ನೋಡೋಣ ಇಂದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 2 ನಲ್ಲಿ ಅಂತಾರಾಷ್ಟ್ರೀಯ ವಿಮಾನಗಳ ಒಂದು ಹಾರಾಟ ಪ್ರಾರಂಭವಾಗಿದೆ ಇವತ್ತು ಏನಂತಾನೆ ನಾನು ಸದ್ಯಕ್ಕೆ ಟರ್ಮಿನಲ್ 2 ಬಳಿ ಇದ್ದೇವೆ ನಾವು ಬೆಳಗ್ಗೆ ನೋಡ್ತಾ ಇರಬಹುದು ವಿಜುವಲ್ಸ್ ನಲ್ಲಿ ನೋಡ್ತಾ ಇರಬಹುದು ಇವತ್ತಿಂದ ಏನಂತಂದ್ರೆ ಟರ್ಮಿನಲ್ 2 ನಲ್ಲಿ ಜನಗಳು ಪ್ರಯಾಣಿಕರು ಸಹ ಬೆಳಗ್ಗೆಯಿಂದನೂ ಬರ್ತಾ ಇದ್ದಾರೆ ಮತ್ತೆ ಇಲ್ಲಿ ಎಲ್ಲಾ ರೀತಿಯಾದಂತ ಸಕಲ ರೀತಿಯಾದಂತ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ T2 ಪ್ರಾರಂಭವಾದ ನಂತರ T2 ಪ್ರಾರಂಭವಾದ ನಂತರ ಇಲ್ಲಿ ಕೇವಲ 4 ಏರ್ಲೈನ್ಸ್ ಮಾತ್ರ ಇಲ್ಲಿ ಏನೋ ಕಾರ್ಯ ಪ್ರಾರಂಭ ಮಾಡಿದ್ವು ಅದಾದ ನಂತರ ಇದೇ ಮೊದಲ ಬಾರಿಗೆ ಇವತ್ತು ಅಂತಂದ್ರೆ ಇವತ್ತು ಮೊದಲ ಬಾರಿಗೆ ಒಂದು ಟರ್ಮಿನಲ್ 2 ನಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಏನೋ ಪ್ರಾರಂಭ ಆಗಿದವೆ ಏನಂತಂದ್ರೆ ಇವತ್ತು ಬೆಳಗ್ಗೆ ಒಂದು 10:45 ಕ್ಕೆ ಏನಂತಂದ್ರೆ ಸೌದಿಯಿಂದ ಒಂದು ವಿಮಾನ ಇಲ್ಲಿ ಟೇಕ್ ಅಪ್ ಆಗಿದೆ ನಾವು ಟರ್ಮಿನಲ್ ನ ಒಳಭಾಗದಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಸಕಲ ರೀತಿಯಾದಂತ ಸಿದ್ಧತೆ ಮಾಡ್ಕೊಂಡಿದ್ದೇವೆ ಈ ಒಂದು ಟರ್ಮಿನಲ್ ನ ಪ್ರಧಾನಿ ಮೋದಿ ಅವರೇ ಬಂದು ಉದ್ಘಾಟನೆ ಮಾಡಿದ್ರು ಇನ್ನ ನಾನು ಟರ್ಮಿನಲ್ ನ ಒಳಭಾಗದಲ್ಲಿ ನೋಡಬಹುದು ಇವತ್ತು ಎಲ್ಲಾ ರೀತಿಯಾದಂತ ಸಕಲ ರೀತಿಯಾದಂತ ಸಿದ್ಧತೆಯನ್ನ ಇಲ್ಲಿ ಮಾಡ್ಕೊಂಡಿದ್ದಾರೆ ನಾವು ಒಳಭಾಗದಲ್ಲಿ ಈಗಾಗಲೇ ಭದ್ರತೆ ವ್ಯವಸ್ಥೆ ನೋಡಿರಬಹುದು ಮತ್ತೆ ಎಲ್ಲಾ ರೀತಿಯಾದ ಬೋರ್ಡಿಂಗ್ ಚೆಕ್ಕಿಂಗ್ ಎಲ್ಲಾನು ಸಹ ಈಗ ಇವತ್ತಿನಿಂದ ಇಂಟರ್ನ್ಯಾಷನಲ್ ಪ್ರಯಾಣಿಕರಿಗೆ ಇಲ್ಲಿ ನಡೀತಾ ಇರೋದು ನಾವು ವಿಜುವಲ್ಸ್ ನಲ್ಲಿ ನೋಡ್ತಾ ಇರಬಹುದು ಇದೆ ಮತ್ತೆ ಅಂದ್ರೆ ಏನು ನಮ್ಮ ಜೊತೆ ವಿಮಾನ ನಿಲ್ದಾಣದ ಪ್ರಾಧಿಕಾರದ ವಿಮಾನ ನಿಲ್ದಾಣ ಪ್ರಾಧಿಕಾರದ ಅಧಿಕಾರಿಯಾದಂತ ಸಂಪ್ರೀತ್ ಅವರು ನಮ್ಮ ಜೊತೆ ಇದ್ದಾರೆ ಈ ಬಗ್ಗೆ ಎಲ್ಲಾ ರೀತಿಯಾದಂತ ಮಾಹಿತಿ ಅವರಿಗೆ ಅವರು ನಮ್ಮ ಜೊತೆ ಹಂಚಿಕೊಳ್ಳಿದ್ದಾರೆ ಈಗ T2 ಅಲ್ಲಿ ಏನೆಲ್ಲ ಸ್ಪೆಷಲ್ ಇದೆ ಸರ್ T2 ಅಲ್ಲಿ ನೋಡಿ ನಾವು ನಾರ್ಮಲ್ ಏರ್ಪೋರ್ಟ್ ಗೆ ಹೋಗ್ತೇವೆ ಅದಕ್ಕಿಂತ ಬೇರೆ ನೋಡ್ಲಿಕ್ಕೆ ಹೋದ್ರೆ ಗಾರ್ಡನ್ ಇನ್ ಟರ್ಮಿನಲ್ ಕಾನ್ಸೆಪ್ಟ್ ಒಟ್ಟು ನಮ್ಮತ್ತು ಇಲ್ಲಿ ಒಳಗೆ ಬಂದ ಕೂಡಲೇ ನಿಮ್ಗೆ ಒಂದು ಇದು ಫೀಲ್ ಆಗಲ್ಲ ಕಿ ನೀವು ಏರ್ಪೋರ್ಟ್ ನ ಒಳಗೆ ಬಂದಿದ್ದೀರಿ ನಿಮ್ಗೆ ಒಂದು ಗಾರ್ಡನ್ ನ ಒಳಗೆ ಬಂದಿದ್ದೀರಿ ಹಾಗೆ ಫೀಲ್ ಆಗ್ತದೆ ಪ್ಲಸ್ ನಾವು ಇಲ್ಲಿ ತುಂಬಾ ಎಲ್ಲ ಟೆಕ್ನಾಲಜಿ ಯೂಸ್ ಮಾಡಿದ್ದೇವೆ ಏನಂತಂದ್ರೆ T1 ಅಲ್ಲಿ ಯಾವ ವೇರ್ವೇಸ್ ಅಲ್ಲಿ ಆಪರೇಷನ್ ಆಗುತ್ತೆ ಮತ್ತೆ T2 ಅಲ್ಲಿ ಯಾವ್ಯಾವ ವೇರ್ವೇಸ್ ಡೊಮೆಸ್ಟಿಕ್ ಮತ್ತೆ ಇಂಟರ್ನ್ಯಾಷನಲ್ ಯಾವ್ದಾಗುತ್ತೆ ನಾವು ಇವಾಗ ಡೊಮೆಸ್ಟಿಕ್ ಆಪರೇಷನ್ ಸ್ಟಾರ್ಟ್ ಮಾಡಿದ್ದೇವೆ ಇಲ್ಲಿ T2 ಅಲ್ಲಿ ಫಸ್ಟ್ ನಾವು ಸ್ಟಾರ್ ಏರ್ ಇಂದ ಸ್ಟಾರ್ಟ್ ಮಾಡಿದ್ದದು ಅದಾದ ಮೇಲೆ ಏರ್ ಏಷ್ಯಾ ಅಂತಂದೇವೆ ಮತ್ತೆ ವಿಸ್ತಾರ ಅಂತಂದೇವೆ ಈಗ 31st August ಗೆ ನಾವು ಏರ್ ಇಂಡಿಯಾದ ಡೊಮೆಸ್ಟಿಕ್ ಆಪರೇಷನ್ ಅಂತ T2 ಗೆ ಮೂವ್ ಮಾಡಿದ್ದೇವೆ ಇದು 4 ಏರ್ಲೈನ್ ಬಿಟ್ಟು ಈಗ ಎಲ್ಲ ಇಂಟರ್ನ್ಯಾಷನಲ್ ಏರ್ಲೈನ್ ಇನ್ನು T2 ಇಂದ ಆಪರೇಟ್ ಮಾಡ್ತದೆ ಸೊ T1 ನಲ್ಲಿ ನಮ್ಮದು ಸ್ಪೈಸ್ ಜೆಟ್ ಆಕಾಶ ಮತ್ತೆ ಇಂಡಿಗೋ ಇದು 3 ಏರ್ಲೈನ್ ಆಪರೇಟ್ ಮಾಡ್ತದೆ ಆಗ್ಲೇ ಕಷ್ಟ ಅಂದ್ರೆ ಇಲ್ಲಿರೋ ಪ್ರಯಾಣಿಕರಿಗೆ ಸಾಕಷ್ಟು ವ್ಯವಸ್ಥೆಯನ್ನ BLR ಕಲ್ಸ್ಕೊಟ್ಟಿದೆ ಇನ್ನು ಮುಂದೆ ಏನಾದ್ರು ಮಾಡೋದ್ ಇದೆ ಸರ್ T2 ಅಲ್ಲಿ ನಾವಿನ್ನು ಡಿಜಿ ಹತ್ರ ಇಂಟರ್ನ್ಯಾಷನಲ್ ಎಲೆನ್ಜಿಗೆ ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೇವೆ T2 ನಮ್ಮ 2-3 ಇನ್ನೂ ಸಹ ಪ್ಲಾನ್ಸ್ ಉಂಟು ನಮ್ಮದು ಏವಿಯೇಷನ್ ಬಿಸ್ನೆಸ್ ಟೀಮ್ ಯಾವ್ದು ಇದ್ದಾರೆ ಕೆಲಸ ಮಾಡ್ತಿದ್ದಾರೆ ಅವ್ರು ತುಂಬಾ ಎಲ್ಲ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಮತ್ತೆ ಏರ್ಲೈನ್ಸ್ ಅಂತ ಇಲ್ಲಿ ತರ್ತಾ ಇದ್ದೇವೆ ಸೊ ನೀವು ನೋಡ್ತಾ ಹೋಗುವಾಗ ನಮ್ಮ ಇಲ್ಲಿ ಫ್ಲೈಟ್ಸ್ ಹೆಚ್ಚು ಆಗ್ತಾ ಹೋಗ್ತದೆ ನಮಗೆ ಟರ್ಮಿನಲ್ ಇದು ಕೆಪಾಸಿಟಿ ಸಹ ಇನ್ನೂ ಸಹ ಇನ್ಕ್ರೀಸ್ ಮಾಡಬೇಕಾಗ್ತದೆ ನಮ್ಮ ಸೆಕೆಂಡ್ ಫೇಸ್ ಕೆಲಸ ನಾವು ಸ್ಟಾರ್ಟ್ ಮಾಡ್ತೇವೆ ಇದಿಷ್ಟು ಏನಂತಂದ್ರೆ ಏರ್ಪೋರ್ಟ್ ನ ಅಧಿಕಾರಿಯಾದಂತ ಸಂಪ್ರೀತ್ ಅವರ ಮಾತು ಬೆಳಗ್ಗೆಯಿಂದ ಸಹ ಬೆಳಗ್ಗೆ ಒಂದು ವಿದೇಶದಿಂದ ಒಂದು ಸೌದಿ ಏರ್ವೇಸ್ ಇಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ಟರ್ಮಿನಲ್ 2 ಒಂದು ಪ್ರಯಾಣಿಕರು ಬಂದಿದ್ದಾರೆ ಸಾಕಷ್ಟು ಖುಷಿಯಿಂದ ಅವರ ಎಕ್ಸ್ಪೀರಿಯನ್ಸ್ ಅನ್ನ ಅನುಭವನ ಶೇರ್ ಮಾಡ್ಕೊಂಡಿದ್ದಾರೆ ಅಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ ಕ್ಯಾಮರಾಮನ್ ಸಿದ್ದಿಕ್ ಜೊತೆ ರಾಮಂಜಿ ಅಂಬುದಿಗೆರೆ ಪವರ್ TV ಏರ್ಪೋರ್ಟ್